ನಾನು ಶ್ರೀ ಸಂಗಮನಾಥ್ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನಡೆದಿರುವ ಗುರುವೃಂದಕ್ಕೆ ಮತ್ತು ನನ್ನ ಸಹಪಾಠಿಗಳಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. 1947 ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷರಿಂದ ಮುಕ್ತವಾಗಿ ಸ್ವತಂತ್ರವಾಯಿತು. ಆ ದಿನದ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಈ ಹೋರಾಟದಲ್ಲಿ ಅನೇಕರು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ಅಗಲಿದ ವೀರ ಚೇತನಗಳಿಗೆ ಗೌರವ ಸಲ್ಲಿಸುವ ಮತ್ತು ಮಹತ್ವವಾದ ದಿನ ಇದಾಗಿದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ 1947ರವರೆಗೆ ಅನೇಕ ದಶಕಗಳ ಕಾಲ ಲಿಂಗ ಭೇದವಿಲ್ಲದೆ ಅನೇಕ ಉಗ್ರ ಮತ್ತು ಮಂದ ಹೋರಾಟಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕ ಅವರಂತಹ ವೀರ ವನಿತೆಯರು ಬ್ರಿಟಿಷರ ವಸಾಹತು ಶಾಹಿ ಆಡಳಿತದ ವಿರುದ್ಧ ಕೆಚ್ಚಲೆಯಿಂದ ಹೋರಾಡಿದ್ದಾರೆ. ಜಲಿಯನ್ ವಾಲಾಬಾಗ್ ಎಂಬ ಒಂದು ದುರಂತ ಘಟನೆಯಿಂದಾಗಿ ಭಾರತದಾದ್ಯಂತ ಎಲ್ಲ ಯುವಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು, ಭಗತ್ ಸಿಂಗ್ ಅವರು ಅಗ್ರಗಣ್ಯರು. ಇವರ ಹೆಸರನ್ನು ಕೇಳಿದರೆ ಬ್ರಿಟಿಷರು ಚಳಿಯಲ್ಲಿಯೂ ಬೆವರುತ್ತಿದ್ದರು ಮತ್ತು ಕನಸಿನಲ್ಲಿಯೂ ಬೆಚ್ಚಿ ಬೀಳುತ್ತಿದ್ದರು. ಇನ್ನು ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತಹ ನಾಯಕರು ಅಹಿಂಸಾ ತತ್ವವನ್ನು ಅನುಸರಿಸಿ ಅನೇಕ ಚಳುವಳಿಗಳನ್ನು ನಡೆಸಿದ್ದಾರೆ. ಇಷ್ಟೇ ಅಲ್ಲದೆ ವೀರ ಸನ್ಯಾಸಿಯಾದ ಸ್ವಾಮಿ ವಿವೇಕಾನಂದರು ಸಹ ಭಾರತದೆಲ್ಲೆಡೆ ಸಂಚರಿಸಿ ಜಡತ್ವದಿಂದ ಕೂಡಿದ್ದ ಭಾರತೀಯರ ಮನಸ್ಸುಗಳಲ್ಲಿ ದೇಶಪ್ರೇಮ ತುಂಬಿ ಅವರನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿದರು. ಈ ಹೋರಾಟದಲ್ಲಿ ವಯಸ್ಸಿನ ಮಿತಿ ಇಲ್ಲದೆ ಭಾರತ ಮಾತೆಯನ್ನು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತ ಮಾಡಲು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಅದರಲ್ಲಿ 8 ವರ್ಷದ ಬಾಲಕ ನಾರಾಯಣ್ ಧೋನಿಯು ಬ್ರಿಟಿಷರ ವಿರುದ್ಧದ ಹೋರಾಟ ಮಾಡುವಾಗ ವೀರಮರಣ ಹೊಂದಿದ್ದು ನಮ್ಮ ಕಣ್ಣುಗಳನ್ನು ಒದ್ದೆ ಮಾಡದೆ ಇರಲಾರದು. ಕೊನೆಯ ಆಸೆಯಾಗಿ ಅವನು ಭಾರತದ ಸ್ವಾತಂತ್ರ್ಯ. ಎಂಥ ಅದ್ಭುತ ಅಸಾಧಾರಣ ದೇಶಭಕ್ತಿಯಲ್ಲವೇ. ಇನ್ನು ನರಗುಂದದ ಬಂಡಾಯ, ಹಲಗಲಿ ಬೇಡರ ಬಂಡಾಯ, ಸುರಪುರದ ಸ್ವಾತಂತ್ರ್ಯ ಚಳುವಳಿ, ಇವು ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹಿಡಿದ ಕೈಗನ್ನಡಿಗಳು. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಎಲೆಮರೆ ಕಾಯಿಯಂತೆ ತಮ್ಮ ಪ್ರಾಣವನ್ನು ಭಾರತ ಮಾತೆಯ ಪಾದಗಳಿಗೆ ಅರ್ಪಿಸಿದ ಹೋರಾಟಗಾರರನ್ನು ಇಂದು ನಾವು ಗೌರವಪೂರ್ವಕವಾಗಿ ನೆನೆಯೋಣ. ಅಬ್ಬ ಹೇಳುತ್ತಾ ಹೋದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆದ ರೋಚಕ ಘಟನೆಗಳು ನಮ್ಮ ದೇಶಭಕ್ತಿಯನ್ನು ಜಾಗೃತಗೊಳಿಸುತ್ತವೆ. ಎಲ್ಲರ ತ್ಯಾಗ ಬಲಿದಾನದ ನಂತರ 1947 ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷರಿಂದ ಮುಕ್ತವಾಗಿ ಸ್ವತಂತ್ರವಾಯಿತು. ನಾವು ಇಂದು ಇಲ್ಲಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕಲು ನಮಗೆ ಬದುಕನ್ನು ಕೊಟ್ಟ ಸ್ವಾತಂತ್ರ್ಯ ಯೋಧರಿಗೆ ನನ್ನ ಹೃದಯದ ಅಂತರಾಳದಿಂದ ಕೃತಜ್ಞತೆ ಸಲ್ಲಿಸು.